ಸ್ನೇಹಿತರೆ ನಮಸ್ಕಾರ. 8 ಗಂಟೆ ಕನಕಾಮಿ ಒಳಗೆ ಬಂದು ಕನ್ನಮ್ಮನ ಪೂಜಾ ಮಾಡಿ ಇವತ್ತು ಪ್ರಚಾರ ಪ್ರಾರಂಭ ಮಾಡಿದೆನೋ ಅದಕ್ಕೆ ಕನ್ನಮ್ಮನ ಆಶೀರ್ವಾದ ನಿಮಗೆಲ್ಲರಿಗೂ ಆಗ್ತಂತ ನಾನು ಬಹಳ ಇಂಪಾರ್ಟೆಂಟ್ ಹೇಳ ಬಯಸ್ತಾ ಇದ್ದೀನಿ. ಬೆಳಿಗ್ಗೆ 8 ಗಂಟೆಗೆ ಬಂದಿದ್ದೀನಿ. 8 ಗಂಟೆಗೆ ಬಂದ 1 ಗಂಟೆ ಮಟ್ಟ ಮಮದಾಪುರದಾಗಿದ್ದೆ. 1 ಗಂಟೆಗೆ ಮಮದಾಪುರದಿಂದ ನಾನು ಸುರೇಬಾನಕ್ಕೆ ಹೋಗಿ ಸುರೇಬಾನ ಸಾಲಹಳ್ಳಿ ಬಟ್ಕುರ್ಕಿ ಚುಂಚನೂರು ಕಡ್ಕೋಳು ಮುಗಿಸಿಕೊಂಡು ಈಗ ನಿಮ್ಮ ಹತ್ರ ಬರ್ತಾ ಇದ್ದೀನಿ. ನಾನು ಅರ್ಥ ಹೋಗ್ಬೇಕಂತ ಮಾಡಿದ್ನಿ, ಬರಲಿಲ್ಲ ಅಂದ್ರೆ ನೋಡ್ರಿ ಕಲ್ಲು ಒಗಿಬೇಕಾಗ್ತೈತೆ ನನಗೆ ಹತ್ರ ಇರೋಣ ಕಡಾಡಿಯವ. ಅದಕ್ಕೆ ಜಗದೀಶ್ ಶೆಟ್ರು ಮತ್ತು ನೀವಿಬ್ರು ಬರಲಿಲ್ಲ ಅಂದ್ರೆ ಇಬ್ಬರದಾಗ ಒಬ್ಬರ ಬರ್ರಿ ಅಂತಂದ್ರು, ಕಲ್ಲು ಒಗಿಸ್ಕೊಳ್ಳೋದು ಬೇಡ ತೆಗಿಪ್ಪ ಮತ್ತಂತೇಳಿ ಆ ಭಗೀರಥನ ಆಶೀರ್ವಾದದಿಂದ ಮತ್ತೊಮ್ಮೆ ನಿಮ್ಮ ಮುಂದೆ ಇವತ್ತು ಬಂದು ನಿಂದಿರುವಂತ ಅವಕಾಶ ಬಂದಿದೆ. ಮೊನ್ನೆನ ನಮ್ಮ ನಿರಾಣಿಯವ್ರ ಜೊತೆಯಲ್ಲಿ ಬಂದಿದ್ದೆ, ಅವತ್ತು ರೈತರ ಉತ್ಸಾಹವನ್ನು ನೋಡಿದೆ, ಇವತ್ತು ನೋಡಿದ್ದೀನಿ. ಹಿರಣ್ಣ ಕಡಾಡಿಯವರು ಹೇಳಿದ್ದು ಬಹಳ ಅತ್ಯಂತ ಪ್ರಾಮಾಣಿಕವಾಗಿ ಹೇಳಿದ್ರು. ಬಹಳ ಕಷ್ಟಪಟ್ಟು ಹೋದ್ಸರಿ ನಾವು ಜಿಲ್ಲಾ ಪಂಚಾಯತ್ ಸದಸ್ಯರನ್ನು ಗೆಲ್ಲಿಸಿಕೊಂಡು ತಗೊಂಡು ಬಂದಿವಿ. ಅವ್ರು ಎಲ್ಲೆಲ್ಲಿ ಹೋದರು ಏನೇನು ಮಾಡಿದ್ರು ಎಲ್ಲರಿಗೂ ಕತೆ ಗೊತ್ತದ, ಕತೆ ಹೇಳೋದು ಅವಶ್ಯಕತೆ ಇಲ್ಲ. ಇವತ್ತು ದೇಶದ ಜನ ಬದಲಿ ವಿಚಾರ ಮಾಡಿದ, ದೇಶದಲ್ಲಿ ಬದಲಾವಣೆ ಬೇಕಾಗಿ ಮೊನ್ನೆ ಗೋಕಾಕ್ ನೋಡಿದ್ರಿ ನೀವು, ಅಶೋಕ್ ಪೂಜಾರಿ ಅವರು ಬಂದರು. ಯಾವ ಪಾರ್ಟಿ ಆಗಿದ್ರು ಅವರು? JDS ಆಗಿದ್ರು ಅವರು. ಇವತ್ತು ಭಾರತೀಯ ಜನತಾ ಯಾಕೆ ಬಂದರು ಭಾರತೀಯ ಜನತಾ ಪಾರ್ಟಿಗೆ? ಬದಲಾವಣೆಯನ್ನು ಬಯಸಿದ. ದೇವೇಗೌಡರ ಹತ್ರ ಇದ್ರೆ ಒಂದು ಕುಟುಂಬದ ಪಕ್ಷ ಆಗ್ತದೆ, ದೇಶದ ಸ್ವಾಭಿಮಾನಕ್ಕೆ ಬರೋದಿಲ್ಲ. ನಾನು ಯಾರೋ ಕೈ ಕೆಳಗಿದ್ದಾಗ ತಂದೆ ಮಕ್ಕಳ ಕುಟುಂಬದ ಒಂದು ಪಕ್ಷ, ಅಲ್ಲಿದ್ದೇನು ಪ್ರಯೋಜನ ಅಂತೇಳಿ ಭಾರತೀಯ ಜನತಾ ಪಕ್ಷ ವೇದಿಕೆ ಮೇಲೆ ಇದ್ದವರು. ಇವ್ರು ಯಾರು ದಿಲ್ಲಿಂದ ಬಂದವ್ರ? ನಾನು ಹಳ್ಳಿಯಿಂದ ಬಂದವ್ರೆ. ನಮ್ಮ ಮನೆಯಾಗೂ ಹೆಣ್ಣುಗಳದಾವ, ದನಗಳದಾವ, ಕರುಗಳದಾವ, ಒಕ್ಕಲ್ತನ. ನಮ್ಮ 3 ಮಂದಿ ತಮ್ಮಗಳು ಒಕ್ಕಲ್ತನ ಮಾಡ್ತಾರೆ. ಅದಕ್ಕೆ ಸಾಮಾನ್ಯ ರೈತ ಕುಟುಂಬದಿಂದ ಬಂದಂತ ಮುಖಂಡರದಿಗೆ ಇದೆಲ್ಲ ಕಾಂಗ್ರೆಸ್ ಪಾರ್ಟಿ ಯಾರ ಅಧ್ಯಕ್ಷ ಹತ್ರದ್ದು? ಯಾರ ಅಧ್ಯಕ್ಷ ಕಾಂಗ್ರೆಸ್ ಪಾರ್ಟಿಯಿಂದ? ಸೋನಿಯಾ ಗಾಂಧಿ. ಬೆಟಗೆರೆ ಕೆನಕ್ಕೆ ಬೆಟಗೆರೆ ಊರಾಕೆ ಕಾಂಗ್ರೆಸ್ ಮುಖಂಡರಿಗೆ ನಾಚಿಕೆ ಬರಬೇಕಾಗ್ತದೆ. ಕಾಂಗ್ರೆಸ್ ಮುಖಂಡರು ಸ್ವಾತಂತ್ರ್ಯ ಬಂತ ನಮಗೆ, ಯಾವ ಚೆನ್ನಮ್ಮ ಯಾವ ಸಂಗೊಳ್ಳಿ ರಾಯಣ್ಣ ಆರಾಮಿರ್ಬೋದಾಗಿತ್ತು. ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮ ಆರಾಮಾಗಿರ್ಬೋದಾಗಿತ್ತು ನೋಡ್ರಿ. ಆವತ್ತಿನ ಕಾಲದೊಳಗೆ ದತ್ತೆ ತಗೋಬೇಕಾಗಿತ್ತು ಚೆನ್ನಮ್ಮ. ಇಲ್ಲಿ ಏನ್ ನಮ್ಮ ತಾಯಂದ್ರೆ ಕುಂತಾರೆ ಇದೇ ತರ ಚೆನ್ನಮ್ಮ ಇದ್ರೆ ಆಕೆಯನ್ನು ಬಹಳ ದೊಡ್ಡ ಇರಿದ ಸಾಲಿ ಕಲ್ತಾಕಿ ಯೂನಿವರ್ಸಿಟಿಗೆ ಹೋದಾಕೆ ಇರಾಕಿಲ್ಲ ಚೆನ್ನಮ್ಮ. ದತ್ತಕ್ಕೆ ತಗೊಳತ್ತೆ ಮನಸರಿಗೆ ಆರಾಮ ಇರಾಕಿಲ್ಲ. ಗಂಡ ಆಗಿನ ಕಾಲದಾಗ ಮಲೇರಿಯಾ ಬರ್ತಿತ್ತು, ದತ್ತಕ್ಕೆ ತಗೋಬೇಕಂತ ವಿಚಾರ ಮಾಡಿದ. ದತ್ತಕ್ಕೆ ತಗೊಳ್ಳೋ ಕಾಲದಾಗ ಬ್ರಿಟಿಷರು ಬಂದರು, ನಮ್ಮ ಒಪ್ಪಿಗಿಲ್ದನೆ ತಗೊಳಕ್ ಬರಂಗಿಲ್ಲ ಅಂತೇಳಿ. ಯಾಕೆಂದ್ರು ಕೆಂಪು ಮಂಗ್ಯಾಗೊಳ್ರೆ ನನ್ನ ದೇಶ ನನ್ನ ಮಕ್ಕಳು ನನ್ನ ತಂದೆ ತಾಯಿ ನನ್ನ ಮಕ್ಕಳು ನಾ ದತ್ತಕ್ಕೆ ತಗೊಳಕ್ ನೀವ್ಯಾರಲೇ ಅಂತಂದಳಕ್ಕೆ ಆವಾಗ. ಆಮೇಲೆ ಹೋರಾಟ ಪ್ರಾರಂಭ ಆಯ್ತು. ತ್ಯಾಕರೇನ್ ಚಂದ ಆಡಿದಳು, ರಾಯಣ್ಣ ಯವ್ವ ಅಂತಿದ್ದವ್. ಈಗೇನ್ ಮಾಡೋದು, ಎಲ್ಲರೂ ಮಮ್ಮಿ ಮಕ್ಕಳಾಗಿದ್ದೀರಿ ನೀವು. ಯವ್ವ ಅಂತ ಯಾರು? ನಾ ಅಂತ ನಮ್ಮವ್ವ ಯವ್ವ ಅಂತಾನೆ ಕರಿತೇನೆ ಈಗಾದ್ರು. ರಾಯಣ್ಣ ಅವರು ಚೆನ್ನಮ್ಮಗೆ ಯವ್ವ ಅಂತ ಕರಿತಿದ್ದ. ಈಗ ನೀವ್ ಯವ್ವ ಅಂತ ಕರೆದ್ರೆ ಏನರ ಅಪಮಾನ ಆದಿತ್ತು ಅಂತ ನೀವು ತಿಳ್ಕೋತೇನೆ. ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮನ ಜೊತೆಯಲ್ಲಿ ಯುದ್ಧ ಮಾಡಿ ಸ್ವಾಭಿಮಾನಕ್ಕಾಗಿ ಬದುಕಿದ್ರು ಅವರು, ಸ್ವಾಭಿಮಾನಕ್ಕಾಗಿ. ಇವತ್ತೇನಾಗ್ತಾ ಇದೆ ಗೋಕಾಕದಾಗ? ಕಾಂಗ್ರೆಸ್ಸಿನ ಮುಖಂಡರು ಸೋನಿಯಾ ಗಾಂಧಿ ಸರಿಗಿಡ್ಕೊಂಡು ತಿರುಗಾಡ್ತಾ ಇದೆ ಸೋನಿಯಾ ಗಾಂಧಿ. ಯಾವ ಚೆನ್ನಮ್ಮ ರಾಯಣ್ಣ ಈ ದೇಶದ ಸ್ವಾಭಿಮಾನ ಉಳಿಸ್ಲಿಕ್ಕೆ ಹೋರಾಟ ಮಾಡಿ ಬ್ರಿಟಿಷರನ್ನ ಹೊರಗಾಕ ಹೋರಾಟ ಮಾಡಿದಂತ, ಇವತ್ತು ಸ್ವಾತಂತ್ರ್ಯ ಬಂದ 65 ವರ್ಷ ಆದರೂ ಕೂಡ ಸೋನಿಯಾ ಗಾಂಧಿ ಇಂಪೋರ್ಟೆಡ್ ಲೀಡರ್. ನಮಗೆ ಇಂಪೋರ್ಟೆಡ್ ಲೀಡರ್ ಬೇಕು. ಏನ್ ನರೇಂದ್ರ ಮೋದಿ ಅಂತ ಗಂಡ ಮಗ ಇಲ್ಲೇ ಇರಬೇಕು. ಬಡತನದಲ್ಲಿ ಹುಟ್ಟಿ ರೈಲ್ವೆ ಸ್ಟೇಷನ್ದಾಗ ಚಾ ಮಾರಿ ಗುಜರಾತದ 3 ಸರಿ ಮುಖ್ಯಮಂತ್ರಿಯಾಗಿ ಇಡೀ ಗುಜರಾತ್ ನೀರಾವರಿ ಮಾಡಿ ಗುಜರಾತನ್ನ ಜಗತ್ತಿನ ಅತ್ಯಂತ ಪ್ರಬಲ ರಾಷ್ಟ್ರವನ್ನು ಮಾಡಿ ಇವತ್ತು ಗುಜರಾತದಿಂದ ಈ ದೇಶದ ಪ್ರಧಾನಿಯಾಗಿ ಅಧಿಕಾರ ಚುಕ್ಕಾಣಿ ಹಿಡಿದ ಬಡವರ ಕಣ್ಣೀರನ್ನು ಒರೆಸ್ತಾ ಇದ್ದಾರೆ. ಬಡವರ ಕಣ್ಣೀರನ್ನು ಯಾವ ತರ ಬಡವರ ಕಣ್ಣೀರನ್ನು? ಜನಧನ ಯೋಜನೆ ಮಾಡಿದ್ರು,
ಇವತ್ತು 5,000 50,000 ನಮ್ಮ ತಾಯಂದ್ರಿಗೆ ಕಾಯಿಪಲ್ಲೆ ಮಾರೋರು ಇರ್ಬೋದು, ಹಾಲು ಕರೆಯೋರು ಇರ್ಬೋದು, ಬಡವರಿಗೆ ಆ ಹಣ ಸಿಗುವಂತ ವ್ಯವಸ್ಥೆ ಮಾಡಿದ್ರು. ಮುದ್ರಾ ಬ್ಯಾಂಕ್ ಅಂತೇಳಿ ಇವತ್ತು ಒಕ್ಕಲುತನದ ಮೇಲೆ ನಮ್ಮ ಹೊಟ್ಟೆ ತುಂಬಂಗಿಲ್ಲ, ಇರೋಣ ಮಾತಾಡತ್ತಿದ್ರು. ನಾನು ಬರುವಾಗ ಕೇಳಿದೆ ಸಣ್ಣ ಸಣ್ಣ ಉದ್ಯೋಗಗಳನ್ನು ಮಾಡಬೇಕು. ಒಂದು ಪಾನ್ ಪಟ್ಟಿ ಅಂಗಡಿ ತೆಗೆದ ಕಾರ್ಗಡಿಗಳು ತಿರುಗಾಡ್ತಾನೆ, 100 ಎಕರೆ ಜಮೀನಿದ್ದ ತಿರುಗಾಡಕ್ ಆಗೋದಿಲ್ಲ. ಅದಕ್ಕೆ ಬಂಧುಗಳೇ ಬದಲಾವಣೆ ಬೇಕಾಗಿದೆ. ಉಪ್ಪಾರ ಸಮಾಜದವರು ನಾ ಕೇಳ ಬಯಸ್ತೇನೆ, ಇವತ್ತು ಕಾಂಗ್ರೆಸ್ ಮುಖಂಡ ಪುಣ್ಯಾತ್ಮರ ನಮಗೇನೋ ಕೊಡೋದು ಬೇಕಾಗಿರ್ಲಿಲ್ಲ, ನೀವು ನಮಗ್ ಉಸುಕರ ಕೊಡಬೇಕಾಗಿತ್ತು. ನಾ ಹೊಟ್ಟೆ ತುಂಬಿದ್ದು ಉಸುಕು ಕೊಡ್ಲಿಲ್ಲ, ನೀವು ನಿಮಗ್ ಉಸುಕು ಕೊಡ್ಲಿಲ್ಲ, ಕಲ್ಲೂ ಇಲ್ಲ ಅಂದ್ರ ಉಸುಕನೂ ಉಸುಕನೂ ತಿಂದ್ರ ಉಸುಕನು ತಿಂದ್ರ ಅಂತ ಉಸುಕು ಇವ್ರಿಗೆ ಸಾಕಾಗ್ಲಿಲ್ಲ ಅಂದ್ರೆ ಹೇಸ್ಟ್ ಬರ್ಬೇಕು ಇವ್ರಿಗೆ ಕಾಂಗ್ರೆಸ್ ಮುಖಂಡ್ರಿ. ಬೆಳಗಾವಿ ಒಳಗೆ ಉಲಾವಲ ಒತ್ತಾರ ಪಾಪ ಹತ್ತೈತೆ ಅವರಿಗೆ. ದೇವರು ಕೊಟ್ಟಂತ ಉಸುಕ ಸಾಮಾನ್ಯ ಜನ ಮಣ್ಣಿನ ರಾಮದುರ್ಗದಾಗಿದ್ದೆ, ಈಗ ರಾಮದುರ್ಗ ಭಾಷಣ ಮಾಡಿ ಬಂದ ಒಬ್ಬ ರೈತ ಉಸುಕ್ ತಗೊಂಡು ಹೊಂಟಾಣ ಟ್ರ್ಯಾಕ್ಟರ್ದಾಗ. ಯಾರ ವೇದಿಕೆ ಮೇಲಿದ್ದಂತ ಶ್ರೀಮಂತರಿದ್ದವ್ರು ಅಥವಾ ಬೆಳಗಾವಿಗಿದ್ದವ್ರು ಯಾರ ಟ್ರೆಕ್ನಾಗ ತಗೊಂಡು ಅಂದ್ರೆ ಹಿಡೀಲಿ ನಾ ಏನು ಬೇಡ ನಂಗಿಲ್ಲ. ಟ್ರ್ಯಾಕ್ಟರ್ದಾಗ ಉಸುಕ್ ತಗೊಂಡು ಹೊಂಟಾನು, ಟ್ರ್ಯಾಕ್ಟರ್ದಾಗ ಯಾತಕ್ಕೆ ಉಸುಕ್ ತಗೊಂಡು ಹೊಂಟಾನು, ಹೊಲದಾಗ ಒಂದು ದನದ ಮಣಿ ಕಟ್ಟಾಕ ಉಸುಕ್ ತಗೊಂಡು ಹೊಂಟಾನ. ಅವನು ಟ್ರ್ಯಾಕ್ಟರ್ ಹಿಡಿದ ನೀವೆಲ್ಲ ಬಹಳ ಶಣರದಿರಿ, ಟಿವಿ ನೋಡ್ತೀರಿ, ಪೇಪರ್ ಓದ್ತೀರಿ, ಯಾರಿಗೆ ಎಲ್ಲಿ ಓಟ್ ಹೊಡಿಬೇಕು ಅನ್ನೋದು ಎಲ್ಲ ಗೊತ್ತೈತಿ, ಮಣ್ಣು ತೋರಿಸಿದಿರಿ, ಬಹಳ ಹೇಳೋದು ಅವಶ್ಯಕತೆ ಇಲ್ಲ. ನಾ ಯಾಕೆ ಇದನ್ನ ಹೇಳತ್ತೇನೆ ಅಂದ್ರೆ ಆ ರೈತನು ಕೂಡ ಈ ಕಾಂಗ್ರೆಸ್ ಪುಡಾರಿಗಳು ಬಿಡಲಿಲ್ಲ. ಆ ಉಸುಕು ಅವನು ದನದ ಮನೆ ಕಟ್ಟಾಕನು ಉಸುಕು ಕೊಡ್ಲಿಲ್ಲ ಅಂದ್ರೆ ಈ ತರದ ಒಂದು ದಬ್ಬಾಳಿಕೆ ಅದೆಲ್ಲಿ ಕೊಲ್ಲಾಪುರಕ್ಕೋ ಮಹಾರಾಷ್ಟ್ರಕ್ಕೋ ಗೋವಾಕ್ಕೋ ಸಪ್ಲೈ ಆಗತ್ತದೆ ಈ ಕಾಂಗ್ರೆಸ್ನ ಕಾಲದಲ್ಲಿ. ಅದಕ್ಕೆ ನಾಳೆ ಚುನಾವಣೆ ಬರ್ತದೆ, ಚುನಾವಣೆಯೊಳಗೆ ದಬ್ಬಾಳಿಕೆ ಮಾಡುವಂತ ವ್ಯವಸ್ಥೆ ಅದ. ನಾನು ನಿಮ್ಮಲ್ಲಿ ಕೈ ಬೂದಿ ಕೇಳ್ಕೊತೇನೆ, ನಿಮ್ಮ ಊರಾಗ ಪೋಲಿಂಗ್ ಬೂತ್ ಅದ, ಆ ಪೋಲಿಂಗ್ ಬೂತ್ದಲ್ಲಿ ನಮ್ಮ ಯುವಕರು ಗಟ್ಟಿಯಾಗಿ ನಿಂತ ಮೊನ್ನೆ ಮಾಂತೇಶ್ ಗೌಡಮಠ ಚುನಾವಣೆ ನಡೀತು, ಮಾಲ್ದೀನಿಂದ ಅನೇಕ ಯುವಕರು ಬಂದ್ರು, ಲಿಟ್ರಲಿ ಕಣ್ಣಾಗ ನೀರು ತೆಗೆದ ಹತ್ರ ಅವರು ನೀವು ಪೋಲಿಂಗ್ ಬೂತ್ನಾಗ ಹೋದ್ರೆ ನಿಮ್ಮನ್ನು ನೋಡತ್ತ ಅಂದ್ರ ಬಡಿತೇವೆ ಅಂತೇಳಿ ಓಟ್ ಹಾಕಕ್ಕೆ ಬಿಡ್ಲಿಲ್ಲ. ಅಷ್ಟು ಓಟ್ ಅವರ ಹಾಕೊಂಡ್ರು. ಆ ಕ್ಯಾಮರಾ ಕುಡಿಸಿದ್ರೆ ಕ್ಯಾಮರಾನೂ ಬರೀ ಎಲ್ಲ ನಾಟಕ ಗೊತ್ತೈತೆ ಅವ್ರಿಗೆ, ಅದ್ರಾಗ ನಮ್ಮವರು ಶಾಮಿಲ್ ಆಗಿರ್ತಾರೆ. ಸಂಗೊಳ್ಳಿ ರಾಯಣ್ಣ ಏನ್ರಿ ಬ್ರಿಟಿಷರ ಗಲ್ಲಿಗೆ ಹಾಕಿದ್ರ, ಯಾರು ಹಿಡಿದುಕೊಟ್ರ ಅವನ್ನ? ನಾವ ಹೌದಲ್ಲೋ ಏನ್ ಬ್ರಿಟಿಷರು? ನಮ್ಮವರು ಹಿಡಿದುಕೊಟ್ರು ಸಂಗೊಳ್ಳಿ ರಾಯಣ್ಣನ್. ಹಂಗ ಊರಾಗ ನಮ್ಮವರ ಇರ್ತಾರೆ. ನಾ ಮೊದಲನೇ ಸರಿ ಚುನಾವಣೆಗೆ ನಿಂತೀನಿ, ನನಗೇನೋ ಗೊತ್ತಿರಾಕಿಲ್ಲ. ಬಹಳ ಅಭಿಮಾನದಿಂದ ವಾಜಪೇಯಿ ನೋಡಕ್ ಬೆಳಗಾವ್ ಜನ ಬಂದಿದ್ರು, 2 ಲಕ್ಷ ಜನ ಸೇರಿದ್ರು. ಕಾಂಗ್ರೆಸ್ನ ಅನೇಕ ಮುಖಂಡರು ಹೇಳಿದ್ರು ವಾಜಪೇಯಿ ನೋಡಕ್ಕ ನಮಗೆ ದೊಡ್ಡ ಭಾಗ್ಯ ಸಿಕ್ತು, ಇಷ್ಟು ಜನ ಎಂದೂ ಸೇರಿರಲಿಲ್ಲ ಅಂತೇಳಿ. ಮುಂದೆ ಚುನಾವಣೆ ಬಂಟ ಪ್ರಚಾರಕ್ಕೆ ನನ್ನ ಗಾಡಿಯಾಗ ಒಬ್ಬ ಕುಂತಿದ್ದ, ಮಣ್ಣಿಂದ ಅಲ್ಲ 2004 ಹೇಳತ್ತೆ ನಾ. ಆಮೇಲೆ ಮಣ್ಣು ಹುಷಾರಾಗಿದೆ, ನನ್ನ ಗಾಡಿಯಾಗ ಯಾರನ್ನೂ ಕರ್ಕೊಂಡು ತಿರುಗಾಡಂಗಿಲ್ಲ, ಭಾಳ ಹುಷಾರಾಗಿದೆ. ನೀನು 2004 ಚುನಾವಣೆಗೆ ನಿಂತಿದ್ದೀನಿ ಕಟ್ಟಿ ಕೇಳ್ರಿ, ನಂದ ಕಿರಾಣ ಕಡಾಡಿನೂ ಅವಾಗ ಹೊಸವಾಗಿದ್ರು. ಚುನಾವಣೆ ನಡೆದ ನಾ ಹಳ್ಳಿ ಮುಂಜಾನೆ ಕೈ ಮುಕ್ಕೊಂಡು ಕಾಲು ಬಿತ್ಕೊಂಡು ನಿಮ್ಮ ಮಧ್ಯೆ ಬರ್ತಿದ್ನಿ. ಬೆಂಗಳೂರಿಂದ ಟ್ರಕ್ ಕಟ್ಲೆ ಚುನಾವಣಾ ಪ್ರಚಾರದ ಪುಸ್ತಕಗಳು ಇವನ್ನ ಕಳಿಸ್ಕೊಟ್ಟಿದ್ದು. ನನ್ನ ಗಾಡಿಯಾಗ ಹೋಗಿ ಬಿರ್ತಿದ್ದೆ ಯಾವತ್ತು ನನ್ನ ಸೇವಾ ಮಾಡೋ ಅವನೇ. ನಾನು ವಿರೋಧಿಗಳಿಗೆ ಹೇಳ್ತಿದ್ದ ನಾವು ಗಾಡಿ ಇಲ್ಲಿ ಹೊಂಟ ಸಾಹೇಬ್ ಇಲ್ಲಿ ಹೊಂಟ ಅಲ್ಲಿ ಹೋಗಿ ಇಲ್ಲಿ ಹೋಗ ಅಂತೇಳಿ. ಇನ್ನು ಮುಂಜಾನೆ ಹೋಗಾಕದಾಗ ಅದನ್ನ ಮಾಡಿದಾರೆ, ನಮ್ಮ ಹಿಂಬಾಲೆ ಇರ್ತಾರೆ ಮತ್ತೆ ನಮ್ಮ ಗಾಡಿಯಾಗಿರ್ತಾರೆ ಗೊತ್ತಿರಲಿ ನಿಮಗೆ. ಅದಕ್ಕೆ ಚುನಾವಣೆ ಅಂದ್ರೆ ಇದೊಂದು ಯುದ್ಧ ಇದ್ದಂಗೆ. ಆತಂಕವಾದಿಗಳು ನಮ್ಮ ಸೈನಿಕರ ಡ್ರೆಸ್ ಹಾಕೊಂಡು ಹೋಗ್ತಾರ, ಆತಂಕವಾದಿಗಳು ನಮ್ಮ ಪೊಲೀಸರ ಡ್ರೆಸ್ ಹಾಕೊಂಡು ಹೋಗ್ತಾರ. ನಾಳೆ ಓಟ್ ಹಾಕುವಾಗ ನಮ್ಮ ಹಿಂಬಾಲೆ ಇರ್ತಾನೆ, ಮೊಬೈಲ್ ಚಾಲು ಮಾಡಿರ್ತಾರ. ಬಹುತೇಕ ಇಲ್ಲಿ ಯಾವ್ರ ಮೊಬೈಲ್ ಚಾಲು ಇದ್ರೂ ಇರಬಹುದು ನಿಮ್ ಭಾಗದಾಗ. ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ
ಇಲ್ಲ ಮಹಾಶಿವರಿಗೆ ಈ ಅಭೂತಪೂರ್ವ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದ್ರಿ. ಈ ನಾಡಿನಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಆ ಬದಲಾವಣೆಗೆ ತಾವೆಲ್ಲ ಸಾಕ್ಷಿ ಆಗ್ತಾ ಇದ್ರಿ. ದಯವಿಟ್ಟು ಎಲ್ಲ ಮಹಾಶಿವರಿಗೆ ಪ್ರಾರ್ಥನೆ ಬದಲಾವಣೆ ಬೇಕು. ಹಿಂದಿರಬೇಕಂತೇನು ಬದಲಾವಣೆ ಬೇಕಾದ್ರೆ ಸಾಮಾನ್ಯ ಯಡಿಯೂರಪ್ಪ ಪಕ್ಷ ಆದಂತಹ ಭಾರತೀಯ ಜನತಾ ಪಕ್ಷದ ಕಮಲಕ್ಕೆ ಆಶೀರ್ವಾದ ಮಾಡಿ ಕೈ ಮೂರು ಕೇಳ್ಕೊತೇನೆ. ಗೋಕಾಕ್ ತಾಲೂಕಿನ ರಾಜಕಾರಣ ದ್ವೇಷ ರಾಜಕಾರಣ ಸಾಕು ಅಂತ ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ. ದ್ವೇಷ ಮಾಡೋ ಅವಶ್ಯಕತೆ ಇಲ್ಲ. ಮತದಾನ ಮಾಡುವಂತ ಹಕ್ಕು ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನವನ್ನು ಬರೆದಂತ ಅಂಬೇಡ್ಕರ್ ಅವರು ನಮಗೆ 5 ಸ್ಥಳದಲ್ಲಿ ಅಧಿಕಾರವನ್ನು ಕೊಟ್ಟಿದ್ದ. ಒಂದು ಗ್ರಾಮ ಪಂಚಾಯತಿ, ನಮ್ಮ ಗ್ರಾಮ ಪಂಚಾಯತಿ ಬಲಾಟೆ ಆಗ್ಬೇಕು. ನಮ್ಮ ಗ್ರಾಮ ಪಂಚಾಯತಿ ವ್ಯವಸ್ಥೆ ಸರಿಯಾಗಬೇಕು. ನಮ್ಮ ಹಳ್ಳಿಯೊಳಗೆ ಕುಡಿಯೋ ನೀರು ಇರಬೇಕು. ನಮ್ಮ ಹಳ್ಳಿಯೊಳಗೆ ಕೆಲಸ ಕಾರ್ಯಗಳು ಇರಬೇಕು. ನಮ್ಮ ಹಳ್ಳಿಯೊಳಗೆ ಶಾಲೆಗಳು ಚೆನ್ನಾಗಿರ್ಬೇಕು. ನಮ್ಮ ಹಳ್ಳಿಯೊಳಗೆ ಶೌಚಾಲಯಗಳು ಇರಬೇಕು. ನಮ್ಮ ಹಳ್ಳಿಯೊಳಗೆ ಹೆಣ್ಣು ಮಕ್ಕಳು ಸುರಕ್ಷಿತವಾಗಿರ್ಬೇಕು. ಆ ವ್ಯವಸ್ಥೆಯನ್ನು ಕರ್ನಾಟಕದಲ್ಲಿ ಮೊದಲು ಕೊಟ್ಟಂತಹ ಪುಣ್ಯ ಪುರುಷ ಯಾರಾದರೂ ಇದ್ರೆ ಸಮಾನ್ಯ ಯಡಿಯೂರಪ್ಪ ನೋಡಬೇಕಾಗ್ತದೆ. ಸುವರ್ಣ ಗ್ರಾಮಾಂತರ ಆ ಸುವರ್ಣ ಗ್ರಾಮವನ್ನು ಕಟ್ಟಂತವರು ನೀ ದೇಶದಲ್ಲಿ ಮೊಟ್ಟ ಮೊದಲು ಸುವರ್ಣವನ್ನು ಕೊಟ್ಟಂತ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಸಮಾನ್ಯ ಯಡಿಯೂರಪ್ಪ ನೋಡಿ. ಈ ಉದಾಹರಣೆಗೆ ನೋಡಿರ್ಬೇಕು ಎಸ್ಟಿ ಕಾಲನಿ ಎಸ್ಸಿ ಕಾಲನಿ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ ಬಂತು ಏನ್ ಮಾಡಿದ್ರು ಸಿದ್ದರಾಮಯ್ಯ ಸರ್ಕಾರ ಯಾವ್ದಾದ್ರು ಹಳ್ಳಿಯೊಳಗೆ ಅಜ್ಜರಿಕೆಗೆ ವ್ಯವಸ್ಥೆ ಮಾಡಿದಾರ ಎಸ್ಟಿ ಎಸ್ಸಿ ಕಾಲನಿಗೆ ಏನಾದ್ರು ಮಾಡಿದಾರ. ಇವತ್ತು ಯಾರು ಹಿಂದುಳಿದವರು ಓಟ್ಗಳನ್ನು ತಗೊಂಡ ಗೆದ್ದು ಬಂದು ಅಧಿಕಾರ ಉಳಿಸ್ತಾ ಇದ್ದಾರೆ. 40% ಹಣವನ್ನು ಕೂಡ ಖರ್ಚು ಮಾಡಿಲ್ಲ. ಇಲ್ಲಿದ್ದಂತ ಅನೇಕ ಎಸ್ಸಿ ಎಸ್ಸಿ ಜನ ಇರ್ಬೋದು ನಿಮ್ಗೆ ಸರ್ಕಾರದಿಂದ ನೇರವಾಗಿ ಏನಾದ್ರು ಹಣ ಬರ್ತಾ ಇದ್ದಾರ. ಇವತ್ತು ನರೇಂದ್ರ ಮೋದಿ ಅವರು 1,540 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಸರ್ಕಾರ ಹಣ ಕೊಟ್ಟಿಲ್ಲ. ಮೊನ್ನೆ ಜಿಲ್ಲಾಧಿಕಾರಿಗಳನ್ನು ಕೇಳಿದೆ ಆ ಕೊಟ್ಟ ಹಣದಲ್ಲಿ ಕೇವಲ 68% ಹಣ ಮಾತ್ರ ಕೊಡ ಸರ್ಕಾರದಿಂದ ಆದೇಶಿದ. ಯಾವ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಬರಗಾಲ ಹಣ ಕೊಟ್ಟಿದ್ದಾರೆ ಅದರಲ್ಲಿ ಕೂಡ 4 ಕೋಟಿ ರೂಪಾಯಿಗಳನ್ನ ಈ ಸರ್ಕಾರ ಇಟ್ಕೊಂಡಿದೆ. ಅದಕ್ಕೆ ಬಂಧುಗಳೇ ಇವತ್ತು ನೀವು ವಿಚಾರ ಮಾಡಬೇಕು. ಸರ್ಕಾರ ನೀವು ಎದಕ್ಕೆ ಯೋಜನೆಗಳು ತಂದು ಕೂಡ ಆ ವ್ಯವಸ್ಥೆಯನ್ನು ಕಾಂಗ್ರೆಸ್ ಮುಖಂಡರು ಮಾಡ್ತಾ ಇಲ್ಲ. ಕಾಂಗ್ರೆಸ್ ನಿಮ್ಮನ್ನು ಓಟ್ಗಾಗಿ ಉಪಯೋಗವನ್ನು ಮಾಡಲು ಮಾಡಿದರೆ ನಿಮ್ಮ ಆರ್ಥಿಕ ಭದ್ರತೆಯನ್ನ ಮಾಡಿಲ್ಲ ಈ ದೇಶದಲ್ಲಿ. ಅದಕ್ಕೆ ಬದಲಾವಣೆಯನ್ನ ತೆಗೆದುಕೊಳ್ಬೇಕು. ಸನ್ಮಾನ್ಯ ಯಡಿಯೂರಪ್ಪ ಅವರು ಬಂದಿದ್ದಾರೆ. ಇವತ್ತು ಜಿಲ್ಲಾ ಪಂಚಾಯತ್ ಇರಬಹುದು, ತಾಲೂಕ ಪಂಚಾಯತ್ ಇರಬಹುದು, ನೀವೆಲ್ಲರೂ ಬರುವಂತಹ ದಿನದಲ್ಲಿ ನಾವು ಕೂಡ ಗೋಕಾಕದಲ್ಲಿ ಬದಲಾವಣೆ ಆಗೋಣ. ಈ ಭಾಗದಲ್ಲಿ ನೆನೆಸಬೇಕಾದ ಈ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಲಿಕ್ಕೆ ಪಂಚಗಾಮಿಯವರು ನಾನು ಕೇಳಿದೆ ಎಚ್ ಕೆ ಪಾಟೀಲ್ ಕಾಂಗ್ರೆಸ್ ಮುಖಂಡರು ಇಂದಿಗೆ ಒಂದು ಕಾರ್ಯಕ್ರಮ ಗೋಕಾಕದಲ್ಲಿ ಮಾಡಿದ್ರು. ಪಂಚಗಾಮಿಯವರು ಟಾವೆಲ್ ಹಾಕೊಂಡ ನಡ್ಕೊಂಡು ಹೋಗ್ತಿದ್ರು ಪಂಚಗಾಮಿ ನೆನೆಸ್ತಾರೆ. ಆ ಪಂಚಗಾಮಿಯವರು ಇದ್ದಂತ ಪುಣ್ಯ ಭೂಮಿ ಗೋಕಾಕಿ ಆ ಪಂಚಗಾಮಿ ಒಂದು ತಪ್ಪು ಆದೇಶಗಳಿಲ್ಲ ಅವರು ನಡ್ಕೊಂಡು ಬಸ್ ಹೋಗ್ತಾ ಇದ್ರಂತ ಆ ಕಾಲ ಏನು ಒಂದು ಕಾಲಕ್ಕೆ ಗೋಕಾಕ ಅಂದ್ರೆ ಇಡೀ ಸಾಂಗ್ಲಿ ಮಹಾರಾಷ್ಟ್ರ ಕೊಲ್ಲಾಪುರ ಈ ಪಂಚಗಾಮಿ ಬ್ರಹ್ಮಗಳಿಂದ ಒಂದು ಆಶೀರ್ವಾದ ಮಾಡ್ತೇನೆ ಅವ್ರಿಗೆ. ಹೆಸರು ನಾನು ಕಾಂಗ್ರೆಸ್ ಎಚ್ ಕೆ ಪಾಟೀಲ್ ಕೇಳ್ತೀನಿ. ಎಚ್ ಕೆ ಪಾಟೀಲ್ ನೀವು ಅಧಿಕಾರದಲ್ಲಿ ಇದ್ದೀರಿ, ಯಾಕೆ ನಮ್ಮ ಹಳ್ಳಿ ತಂದೆ ನೀರು ಕೊಡಲಿಲ್ಲ? ಪಂಚಗೆ ಅವರ ನೆನಪರೆ ಹೆಚ್ಚು ನೆನಪಾಗ್ತದೆ ನಿಮಗೆ, ನೀವು ಯಾಕೆ ಮಾಡಿಲ್ಲ ಅಂತ ಎಚ್ ಕೆ ಪಾಟೀಲ್ ಅವರನ್ನು ಕೇಳ ಬಯಸ್ತಾ ಇದ್ರು. ಅದಕ್ಕೆ ಬಂಧುಗಳೇ ಪಂಚಗೆ ಅವರು ಪುಣ್ಯ ಭೂಮಿ ಓಟ ಅದಕ್ಕೆ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ. ಬರುವಂತಹ ದಿನದಲ್ಲಿ ಮಾತಾಡೋಕ್ಕಿಂತ ಬಹಳ ದಿನ ನನ್ನ ಭಾಷಣ ಆಯ್ತು ಒಂದು ತಾಸು ಬೇಕಾಗ್ತದೆ. ಶ್ರೀ ಯಡಿಯೂರಪ್ಪ ಅವರು ಭಾಷಣ ಕೇಳಿದ್ದೀನಿ, ಗೋಕಾಕ ಅತಿ ಒಳಗೆ ಬರ್ತಾರೆ. ನನ್ನ ಕಾರ್ಯಕರ್ತರು ಚುನಾವಣೆಗೆ ಬಡಿಸಿಕೊಂಡ್ರು, ಪೋಲಿಂಗ್ ಬೂತ್ನಲ್ಲಿ ಹೋಗಾಕ್ಬಿಡಲಿಲ್ಲ. ಮೊನ್ನೆ MLC ಎಲೆಕ್ಷನ್ದಲ್ಲಿ ಮಾದೇಶ್ ಗೌಡ್ ಬೋರ್ಡ್ ಹಾಕಾಕ್ಬಾರೆ ಬಳಕ ಕಳಿಸಿದ್ರು, ಮಾಲದೀಪ್ ಬಳಕ ಕಳಿಸಿದ್ರು. ಮುಖ್ಯಮಂತ್ರಿ ಅವತ್ತು ನನಗೆ ಫೋನ್ ಮಾಡಿದ್ರು. ಪೊಲೀಸರ ದರ್ಪ ಕಡುವ ಸಲುವಾಗಿದೆ. ಪೊಲೀಸರಿಗೆ ನಾನು ಎಚ್ಚರಿಕೆಯನ್ನು ಕೂಡ ಬಯಸ್ತಾ ಇದ್ದೀನಿ. ನೀವು ಯಾರಾದರೂ ದಯವಿಟ್ಟು ಮಾಡ್ಕೊಂಡು ಯಾರಾದರೂ ಹಿಂದೂ ಸಂಘಟನೆಗಳ ಮೇಲೆ ಕೈ ಎತ್ತಿದ್ರೆ ನಿಮ್ಮನ್ನ ಪೊಲೀಸರ
ಕೋಟಾಗರ ಪೊಲೀಸರು ಯಾರು ಜಾತ್ರೆ ಮಾಡ್ತಾ ಇದ್ರು ಕೋಟಾಗರ ಪೊಲೀಸರು ಯಾರು ನೇಮಕ ಅನೇಕ ಸಂದರ್ಭದಲ್ಲಿ ನಮ್ಮ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗಿದ್ದೀರಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾರೆ ಸಿದ್ದರಾಮಯ್ಯ ಅವರನ್ನೇ ಹೇಳ ಬಯಸ್ತಾ ಇದ್ದೀನಿ ನೀವು ಬಡವರ ಕೆಲಸವನ್ನು ಮಾಡಿ ನಿಮ್ಮ ಕಾಲನ್ನು ಬಿಡುತ್ತಿಲ್ಲ ನೀವು ಬೇರಾದರೂ ಪೊಲೀಸರು ದೌರ್ಜನ್ಯ ಮಾಡಿದ್ರಿ ನಾನು ಎಚ್ಚರಿಕೆಯನ್ನು ಬಯಸ್ತಾ ಇದ್ದೀನಿ ಯಾಕಂದ್ರೆ ಅನೇಕ ಸಂದರ್ಭದಲ್ಲಿ ನಾನು ಪೊಲೀಸರಿಗೆ ಫೋನ್ ಮಾಡಿದಾಗ ಪೊಲೀಸರು ಫೋನ್ ಹಿಡಿಯುವುದಿಲ್ಲ ಇಲ್ಲಿಯ ಡಿಎಸ್ಪಿ ಇರಬಹುದು ಇಲ್ಲಿಯ ಸಿಪಿಐ ಇರಬಹುದು ಇಲ್ಲಿ ಪಿಎಸ್ ಇರಬಹುದು ನಾನು ಪೊಲೀಸರಿಗೆ ಯಾಕೆ ಹೇಳ್ತಾ ಇದ್ದೀನಂದ್ರೆ ಮುಂದೆ ಗೋಕಾಕ್ದಾಗ ಏನಾದ್ರು ದಂಗೆ ಆದ್ರೆ ಗೋಕಾಕ್ದಾಗ ಏನಾದ್ರು ಅನಾಹುತ ಆದ್ರೆ ಪೊಲೀಸರ ಜವಾಬ್ದಾರಿ ಅಂತೇಳಿ ಬಹಳ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನೀವು ಸರ್ಕಾರ ಕೆಲಸ ಮಾಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಜೊತೆ ನಾವು ನೀವು ಯಾರಾದ್ರೂ ತೊಂದರೆ ಕೊಟ್ಟ ಪೊಲೀಸರಿಗೆ ನಾನಿದ್ದೀನಿ ಕೇಂದ್ರದ ರಾಜನಾಥ್ ಸಿಂಗ್ ಅವ್ರಿಗೆ ಹೇಳ್ತೀನಿ ಈ ರಾಜ್ಯದ ಗೃಹ ಮಂತ್ರಿಯಾದ ಡಾಕ್ಟರ್ ಅನಿಲ್ ಜೋಡಿ ನಾನು ಹೇಳ್ತೀನಿ ಶ್ರೀಮಾನ್ ಯಡಿಯೂರಪ್ಪ ಅವ್ರಿಗೆ ಹೇಳ್ತೀನಿ ಜಗದೀಶ್ ಶೆಟ್ಟಿ ಹೇಳ್ತೀನಿ ಪೊಲೀಸರು ನೀವಾಗಿ ಅನ್ನೋದು ಕಾರಣ ಇಲ್ಲ ನೀವು ಯಾರಾದ್ರೂ ಮಣಿ ಚಾಕರಿ ಮಾಡಿದ್ರಿ ಅಂತಂದ್ರೆ ನೀವು ಆತ್ಮಸಾಕ್ಷಿ ಕೆಲಸ ಮಾಡಿ ಪೊಲೀಸರಿಗೆ ಪೊಲೀಸರಿಗೂ ನಿಮಗೂ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಇದ್ರೆ ನೀವು ವಿಚಾರ ಮಾಡಿ ಕೆಲಸ ಮಾಡ್ರಿ ಯಾರೋ ಮಣಿ ಚಾಕರಿ ಮಾಡಿ ಕೆಲಸ ಮಾಡಕ್ ಹೋಗ್ಬೇಡ್ರಿ ಅದಕ್ಕೆ ಪೊಲೀಸರಿಗೆ ಕೂಡ ಸಂದರ್ಭದಲ್ಲಿ ಈ ಭಾಗದಲ್ಲಿ ಪೊಲೀಸರ ದೌರ್ಜನ್ಯ ಬಹಳ ಬಂದಿದೆ ಅದಕ್ಕೆ ನಾನು ಪೊಲೀಸರಿಗೆ ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಬಹಳ ಸಂದರ್ಭದಲ್ಲಿ ಕೊಟ್ಟಿದ್ದೀನಿ ನಾನು ಅನೇಕ ನಿಮ್ಮಲ್ಲಿ ವಿನಮ್ರವಾಗಿ ಬೇಡಿಕೊಳ್ತಾ ಇದ್ದೀನಿ ನೀವು ಯಾರೇ ಒತ್ತಡಕ್ಕೆ ಒಳಗಾಗಿ ಕೆಲಸವನ್ನು ಮಾಡಬಾರದು ಬರುವಂತಹ ದಿನದಲ್ಲಿ ಈ ಭಾಗದ ಅಲ್ಪಸಂಖ್ಯಾತರು ಒಂದು ಕಾಲ ಇತ್ತು ಈಗಾಗಲೇ ತಮ್ಮನ್ನ ಉದ್ದೇಶಿಸಿ ಮಾತನಾಡಿದಂತ ಸಂಸದ ಸದಸ್ಯರಂತ ಸುರೇಶ್ ಅಂಗಡಿ ಅವರೇ ಕ್ರೀಡಾಧ್ಯಕ್ಷರಂತ ಈರಣ್ಣ ಕರಾಳಿ ಅವರೇ ಶಾಸಕರಂತ ನನ್ನ ಆತ್ಮೀಯರಾದಂತ ವಿಶ್ವನಾಥ್ ಪಾಟೀಲ್ ಅವರೇ ಇತ್ತೀಚೆಗೆ ಎಂಎಸ್ಸಿ ಆಗಿ ಆಯ್ಕೆಯಾದಂತ ಮಹಾಂತೇಶ್ ಕೌಡ್ಕಿಮಠ ಅವರೇ ಮಾಜಿ ಸಚಿವರಾದಂತ ಶಶಿಕಾಂತ್ ನಾಯ್ಕ ಅವರೇ ಮಾಜಿ ಶಾಸಕರಂತ ಇಂಗನ್ ಮುದ್ರಣ್ಣ ಅವರೇ ಇತ್ತೀಚೆಗೆ ಭಾರತೀಯ ಜನತಾ ಪಾರ್ಟಿಯನ್ನು ಸೇರಿ ಇಷ್ಟು ದೊಡ್ಡ ಕಾರ್ಯಕ್ರಮ ಆಗೋದಕ್ಕೆ ಕಾರಣಕರ್ತರು ಬರೋ ದಿವಸದಲ್ಲಿ ಗೋಕಾಕಲ್ಲಿ ಒಂದು ಬದಲಾವಣೆಯನ್ನು ತರಬೇಕು ಅಂತ ಸಂಕಲ್ಪ ತೊಟ್ಟು ಜೆಡಿಎಸ್ ಅನ್ನು ಬಿಟ್ಟು ಭಾರತೀಯ ಜನತಾ ಪಾರ್ಟಿ ಸೇರಿರುವಂತಹ ನಮ್ಮ ಅಶೋಕ್ ಪೂಜಾರಿ ಅವರೇ ಈ ಭಾಗದಲ್ಲಿ ಜಿಲ್ಲಾ ಪಂಚಾಯತಿಯಲ್ಲಿ ನಿಂತಿರುವಂತಹ ಚಂದ್ರಶೇಖರ್ ಕೊನ್ನೂರ್ ಅವರೇ ಶಕ್ತಿ ಅವರೇ ಶ್ರೀಮತಿ ಪ್ರೇಮ ಭಂಡಾರಿ ಅವರೇ ಸುಶೀಲ್ ಸವೃತ್ತಿ ತಾಯಿ ಅವರೇ ನಮ್ಮ ರೈತರ ಹಿರಿಯ ಮುಖಂಡರು ನಮ್ಮ ಜೊತೆ ಬಂದಂತಹ ಈಶ್ವರ ಚಂದ್ರ ವಸ್ಮುನಿ ಅವರೇ ಬೇಡಿಕೆ ಮೇಲಿರುವಂತ ಉಳಿದೆಲ್ಲ ಮುಖಂಡರೆ ಉರಿ ಬಿಸಿಲಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂತ ಈ ಭಾಗದ ನನ್ನ ರೈತ ಬಂಧುಗಳೇ ಅಣ್ಣ ತಮ್ಮಂದಿರೆ ತಾಯಿಯಂದಿರೆ ಮಾಧ್ಯಮದ ಸ್ನೇಹಿತರೆ ಇವತ್ತು ಇಲ್ಲಿಗೆ ಬರೋದಕ್ಕೆ ಬಹಳ ಪ್ರಮುಖವಾದ ಕಾರಣ ಅಶೋಕ್ ಪೂಜಾರಿ ಅವರು ಭಾರತೀಯ ಜನತಾ ಪಡೆಯನ್ನು ಸೇರಿದ ಮೇಲೆ ಅವರ ಅಪೇಕ್ಷೆಯಂತೆ ನಾಳೆ ಬರುವಂತಹ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿಯಲ್ಲಿ ಅವರಿಗೆ ಗೌರವ ತರಬೇತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯರನ್ನು ಆಯ್ಕೆ ಮಾಡಿ ಕಳಿಸ್ಕೊಡ್ಬೇಕು ಅಂತ ವಿನಂತಿ ಮಾಡೋಕ್ಕೋಸ್ಕರ ನಮ್ಮ ಎಂಪಿ ಅವರ ಅಶೋಕ್ ಪೂಜಾರಿ ಅವರ ಅಪೇಕ್ಷೆಯಂತೆ ಈರಣ್ಣ ಕರಡಿ ಅವರು ಬಹಳ ಹಿಂಸೆ ಮಾಡಿ ಇಲ್ಲಿ ಬರಲೇಬೇಕು ಅಂತ ಹೇಳಿದ್ರು ಬಂದಿದ್ದಾನೆ. ಇನ್ನು ನಾಲ್ಕು ಕಾರ್ಯಕ್ರಮ ಮುಗಿಸಿ 4 ಗಂಟೆಗೆ ಹುಬ್ಳಿನಲ್ಲಿ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿದೆ. ಬಹುಶಃ ಇಲ್ಲಿ ಡಿಸಿ ಪಾವಟಿ ಅವರನ್ನ ನೆನೆಸಬೇಕಾಗುತ್ತೆ. ಧಾರವಾಡ ಕರ್ನಾಟಕ ಯೂನಿವರ್ಸಿಟಿನ ಉಪಕುಲಪತಿಗಳಾಗಿ ಬಹಳ ದೊಡ್ಡ ಅಭಿವೃದ್ಧಿಯನ್ನು ಮಾಡಿದಂತ ಬಹಳ ದೊಡ್ಡ ವ್ಯಕ್ತಿ ಅವರು. ಅವರಿಗೆ ಜನ್ಮ ಕೊಟ್ಟಂತ ಈ ಭಾಗ ಇವತ್ತು ಪತ್ರಿಕೆಯನ್ನ ನಿನ್ನೆ ಟಿವಿಯನ್ನ ಎಲ್ಲ ನೋಡಿದ್ದೀರ ತಿಳ್ಕೊಂಡಿದ್ದಾನೆ. ನಾನು ಹೇಳೋದು ಬೇಡ ಸಿದ್ದರಾಮಯ್ಯ ಅವರಿಗೆ, ಸ್ವತಃ ಕಾಂಗ್ರೆಸ್ನ ಹಿರಿಯ ಮುಖಂಡ ಜನಾರ್ದನ ಪೂಜಾರಿ ಅವರು ಹೇಳಿದ್ದಾರೆ ಸಂಪುಟದಿಂದ ನಾಲ್ಕು ಸಚಿವರನ್ನ ಕೈ ಬಿಡಿ. ಮು
ಮುಖ್ಯಮಂತ್ರಿಗಳ ಸಮಕ್ಷಮನೇ ಸನ್ಮಾನ್ಯ ಜನಾರ್ದನ ಪೂಜಾರಿ ಅವರು ಮೈಸೂರಿನಲ್ಲಿ ಎಲ್ಲ ಹಿರಿಯ ಮುಖಂಡರ ಸಮಕ್ಷಮ ಮುಖ್ಯಮಂತ್ರಿಗೆ ಬುದ್ಧಿವಾದ ಹೇಳಿ ಛೀಮಾರಿ ಹಾಕಿರುವಂತಹ ಘಟನೆ ನಡೆದಿದೆ. ಬಹುಶಃ ಅವರು ಪರಮೇಶ್ವರ ನಾಯ್ಕ ಅವರು ಡಿವೈಎಸ್ಪಿ ಅನುಪಮ ಶೆಣೈ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಹೂವಿನಳ್ಳಿನಲ್ಲಿ ಕ್ಷೇತ್ರದಲ್ಲಿ ಆ ಭಾಗದಲ್ಲಿ ಯಾವುದೋ ಒಂದು ಮರ್ಡರ್ ಕೇಸ್ನಲ್ಲಿ ನನ್ನ ಮಾತನ್ನ ಕೇಳಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಯಾವ ಡಿವೈಎಸ್ಪಿ ಅನುಪಮ ಶೆಣೈ ಅವ್ರನ್ನ ಮುಖ್ಯಮಂತ್ರಿಗಳು ಸಹ ಒಂದು ಕ್ಷಣ ತಡೆ ಮಾಡಿದ್ದೇನೆ. ಗೃಹ ಸಚಿವರ ವರದಿಯನ್ನು ಕೇಳಿದ್ದೇನೆ. ಅವರನ್ನ ರಜಾ ಮೇಲೆ ಹೋಗಿ ಅಂತೇಳಿ ಆದೇಶ ಮಾಡಿದಂತಹದ್ದು ಅದಾದ ಮೇಲೆ ಕಾಂಗ್ರೆಸ್ನ ಹೈಕಮಾಂಡ್ ಸಹ ಈ ಬಗ್ಗೆ ಬಹಳ ಆಕ್ಷೇಪ ವ್ಯಕ್ತಪಡಿಸಿ ದೊಡ್ಡ ಗೊಂದಲ ಆದಂತಹದ್ದು. ಕೊನೆಗೆ ಆ ಪ್ರಾಮಾಣಿಕ ಹೆಣ್ಣು ಮಗಳನ್ನ ಅಲ್ಲಿಗೆ ವರ್ಗಾವಣೆ ಮಾಡುವಂತಹದ್ದು ಈ ಎಲ್ಲ ಘಟನೆಗಳು ನಡೆದೋಗಿದೆ. ಬಹುಶಃ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳು ಕೇಳಕ್ಕೆ ಇಚ್ಛೆಪಡ್ತೇನೆ, ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳು ತಮ್ಮ ಕೆಲಸವನ್ನು ನಿರ್ವಹಿಸೋದಕ್ಕೆ ಅಡ್ಡಿ ಮಾಡುವಂತಹ ನಿಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳು ಯಾರ್ಯಾರಿದ್ದಾರೆ ಅವರನ್ನು ನೀವು ಕೈ ಬಿಡದೆ ಇದ್ರೆ ಈ ಪ್ರಜಾತಂತ್ರ ವ್ಯವಸ್ಥೆಗೆ ಒಂದು ಅರ್ಥ ಇರೋದಿಲ್ಲ. ಇವತ್ತು ಇಲ್ಲಿ ನಮ್ಮ ಎಂಪಿ ಅವರು ಮಾತಾಡುವಂತ ಕಾಲದಲ್ಲಿ ಈ ಭಾಗದಲ್ಲಿ ಪೊಲೀಸ್ ದೌರ್ಜನ್ಯದ ಬಗ್ಗೆ ಮಾತಾಡಬೇಕಾದ್ರೆ ಎಲ್ಲರೂ ಜನ ಚಪ್ಪಾಳೆ ತಟ್ಟಿಕೊಂಡು ಒಪ್ಪಳಿಸಿದ್ರು. ಅದರ ಅರ್ಥ ಏನು? ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಮ್ಮಾಲಿಕರು ಮತದಾರರು ಅವರ ಭಾವನೆಗಳಿಗೆ ತಕ್ಕಂತೆ ಸ್ಪಂದಿಸುವಂತಹದ್ದು ಪೊಲೀಸ್ ಅಧಿಕಾರಿಗಳ ಕರ್ತವ್ಯ. ನೀವು ಯಾವುದೋ ಏಜೆಂಟ್ ಅಂತೆ ಯಾವುದೋ ಒಂದು ಸರ್ಕಾರವನ್ನು ಓಡಿಸೋಕ್ಕೋಸ್ಕರ ಕಾನೂನು ಸುವ್ಯವಸ್ಥೆ ಹಾಳು ಮಾಡೋರಿಗೆ ರಕ್ಷಣೆ ಮಾಡಿ ಅದರ ಪರವಾಗಿ ಹೋರಾಟ ಮಾಡೋರ ಮೇಲೆ ಕ್ರಮ ತಗೊಳ್ಳುವಂತಹದ್ದು, ಸಮಾಜವನ್ನು ಒಡೆದಾಡುವಂತಹ ಪ್ರಯತ್ನ ಮಾಡುವಂತವ್ರಿಗೆ ರಕ್ಷಣೆ ಕೊಡುವಂತಹ ಪ್ರಯತ್ನ ಇಲ್ಲಿ ನಡೆದಿದೆ. ಇದು ನಾನು ಖಂಡಿಸ್ತೇನೆ. ಪೊಲೀಸ್ ಅಧಿಕಾರಿಗಳು ನಿಮ್ಮ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ರಾಜ್ಯದ ಜನರ ಹಿತದೃಷ್ಟಿಯಿಂದ ಇಂಥ ಕೆಲಸಗಳನ್ನು ಮಾಡೋದನ್ನ ಕೈ ಬಿಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಈಗಾಗಲೇ ವಿನಂತಿಯನ್ನು ಮಾಡಿದ್ದಾರೆ. ಈ ಭಾಗದ ನಮ್ಮ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿಗೆ ಯೋಗ್ಯ ಪ್ರಾಮಾಣಿಕ ನಿಲ್ಲಿಸಿದ್ದೇವೆ. ಒಂದು ರೀತಿ ಸರ್ವಾಧಿಕಾರಿಗಳಂತೆ ಡಿಕ್ಟೇಟರಂತೆ ತಾನು ಏನಂತೆ ನಡೀಬೇಕು ಅನ್ನುವಂತಹ ಒಂದು ವ್ಯವಸ್ಥೆ ಇಲ್ಲಿದೇನಿದೆ ಅದನ್ನು ಸರಿಪಡಿಸೋಕ್ಕೋಸ್ಕರ ಧೈರ್ಯವಾಗಿ 13ನೇ ತಾರೀಕು ಮತದಾನ ಕೇಂದ್ರಕ್ಕೆ ಬಂದು ನಮ್ಮ ಅಭ್ಯರ್ಥಿಗಳ ಕಮಲದ ಹೂವಿನ ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ನಮ್ಮ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಸದಸ್ಯರನ್ನು ಆಯ್ಕೆ ಮಾಡಿ ಕಳಿಸ್ಕೊಳ್ಳೋಕ್ಕೋಸ್ಕರನೇ ಈ ಭೂಮಿಸನ್ನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ತಾವೆಲ್ಲ ಸೇರಿದಿರ ಅಂತ ನಾನು ಅದನ್ನು ತಿಳ್ಕೊಂಡಿದ್ದೇನೆ. ಬಹುಶಃ ಈ ದೇಶದಲ್ಲಿ ಅತ್ಯಂತ ದೊಡ್ಡ ಪಕ್ಷ ಭಾರತೀಯ ಜನತಾ ಪಾರ್ಟಿ 282 ಸಂಸತ್ ಸದಸ್ಯರಿದ್ದಾರೆ. 440 ಜನ ಸಂಸತ್ ಸದಸ್ಯರಿದ್ದಂತಹ ಕಾಂಗ್ರೆಸ್ ಪಾರ್ಟಿ ಒಂದು ಅಧಿಕೃತ ವಿರೋಧ ಪಕ್ಷ ಆದಕ್ಕೂ ಬೇಕಾದಂತಹ ಸಂಖ್ಯೆ ಗೆಲ್ಲದೇನೆ ಜನರ ಆಕ್ರೋಶಕ್ಕೆ ಒಳಗಾಗಿ ಕಾಂಗ್ರೆಸ್ ದೇಶದಲ್ಲೇ ಒಂದು ಅಡ್ರೆಸ್ ಇಂದ ಇರುವಂತಹ ಒಂದು ಪರಿಸ್ಥಿತಿ ಬಂದಿರುವ ಈ ಸಂದರ್ಭದಲ್ಲಿ ನಮ್ಮ ತಪ್ಪಿನಿಂದ ಕರ್ನಾಟಕದಲ್ಲಿ ನಾವು ಅಧಿಕಾರ ಕಳ್ಕೊಂಡು ಕಾಂಗ್ರೆಸ್ ಅಧಿಕಾರ ನಡೆಸ್ತಾ ಇದ್ದಾರೆ. ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ತಾನೇನು ಮಾಡ್ತಾ ಇದ್ದೇನೆ ಅದೇ ಸರಿ ಎನ್ನುವ ಭಾವನೆಯನ್ನು ಇಟ್ಕೊಂಡಂತ ಈ ಸಂದರ್ಭದಲ್ಲಿ ಅವರಿಗೆ ಬಿಸಿ ಮುಟ್ಟಿಸೋಕೆ ಭಯ ಇಳಿಯೋದಕ್ಕೆ ಒಂದು ಅವಕಾಶ ಈ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ. ಈಗಾಗಲೇ ನಾನು 7 ಜಿಲ್ಲೆಗಳನ್ನ ಪ್ರವಾಸ ಮಾಡಿ ಬಂದಿದ್ದೇನೆ. ಎಲ್ಲ ಕಡೆ ನಮ್ಮ ನಿರೀಕ್ಷೆ ಮೇಲೆ ಜನ ಬೆಂಬಲ ಇದೆ. ನಾಳೆ ನಾನು ಬೀದರ್ ಹೋಗ್ತಾ ಇದ್ದೇನೆ, ಅಲ್ಲಿ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ. ಹೀಗೆ ರಾಜ್ಯದ ಉದ್ದಗಲಕ್ಕೆ ಒಂದು ರೀತಿ ಭಾರತೀಯ ಜನತಾ ಪಾರ್ಟಿಯ ಒಂದು ವಾತಾವರಣ ಇರಬೇಕಾದ್ರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಬಗ್ಗೆ ಈ ಜನರಲ್ಲಿರುವಂತಹ ಆಕ್ರೋಶ. ಏನಾದ್ರು ಮಾಡಿ ಒಂದು ಬದಲಾವಣೆಯನ್ನು ತರಬೇಕು ಅನ್ನುವಂತ ನಿಮ್ಮ ಸಂಕಲ್ಪ ಏನಿದೆ ಅದು ಇಲ್ಲಿ ಗೋಕಾಕ್ ತಾಲೂಕಲ್ಲಿ ಇಲ್ಲೂ ಸಹ ಈ ಉಳಿಸಿನಲ್ಲಿ ನೀವು ಸೇರುವಂತಹ ಜನರನ್ನು ನೋಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಾನು ನಿಮ್ಮಲ್ಲಿ ಇಷ್ಟೇ ವಿನಂತಿ ಮಾಡುವಂತಹದ್ದು, ವೇದಿಕೆ ಮೇಲಿರುವಂತಹವರು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಅವರೆಲ್ಲ ಅಭ್ಯರ್ಥಿಗಳು, ನೀವೇ ಅಭ್ಯರ್ಥಿಗಳು ತಿಳ್ಕೋಬೇಕು. ನಿಮ್ಗೆ ಕೇವಲ 4 ದಿವಸ ಇರುವಂತಹದ್ದು ಪ್ರಚಾರಕ್ಕೆ. ಈ 4 ದಿವಸ ನಿಮ್ ನಿಮ್ಮ ಹಳ್ಳಿಗಳಿಗೆ ಹೋಗಿ ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದ ವರ್ಗದ ಜನರಂತ ಕ್ಷೇತ್ರಗಳಿಗೆ ಹೋಗಿ ಅವ್ರ ಮನವೊಲಿಸಿ ನಮ್ಮ ಅಭ್ಯರ್ಥಿಗಳನ್ನ ಪರಿಚಯ ಮಾಡಿಕೊಟ್ಟು ಅವ್ರನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ಕೈ ಜೋಡಿಸಿ ಹಿರಿಯರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡೆದು ನಮ್ಮ ಪಕ್ಷವನ್ನು ಬಲಪಡಿಸುವಂತ ಒಂದು ಸಂಕಲ್ಪವನ್ನ ನೀವು ಮಾಡ್ತೀರ ಅನ್ನೋ ವಿಶ್ವಾಸ ನನಗಿದೆ.
ಇವತ್ತು ಕರ್ನಾಟಕ ರಾಜ್ಯದ ಉದ್ಯೋಗಕ್ಕೆ ಭೀಕರ ಬರಗಾಲ. 1050ಕ್ಕೂ ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವರಿಗೆ ಪರಿಹಾರ ಕೊಡುವಂತ ಕೆಲಸ ಮಾತ್ರ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಲಿಲ್ಲ. ಎಲ್ಲಕ್ಕೂ ಕೇಂದ್ರ ಸರ್ಕಾರದ ಕಡೆ ಬೆಟ್ಟ ಮಾಡಿ ತೋರಿಸ್ತಾ ಇರುವಂತ ಈ ರಾಜ್ಯದ ಮುಖ್ಯಮಂತ್ರಿಗೆ ನಾನು ಕೇಳಕ್ಕೆ ಇಚ್ಛೆ ಪಡ್ತೇನೆ. ಈ ದೇಶದಲ್ಲಿ 9 ರಾಜ್ಯಗಳಲ್ಲಿ ಭೀಕರ ಬರಗಾಲ ಇದೆ. ಆದ್ರೆ ನಮ್ಮ ಒತ್ತಾಯಕ್ಕೆ ಮಾಡಿದ ಪ್ರಧಾನಿಯವರು 1,540 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿ ಒಂದು ತಿಂಗಳ ತತ್ರ ಆಯ್ತಲ್ಲ, ಎಷ್ಟು ಜನ ಬಡವರಿಗೆ ಆ ಹಣವನ್ನು ತಲುಪಿಸಿದೀರಾ? ಎಷ್ಟು ಜನ ರೈತರಿಗೆ ತಲುಪಿಸಿದೀರಾ? ಕೆರೆಕಟ್ಟೆಗಳ ಹೂ ತೆಗೆಯುವಂತ ಕೆಲಸ ಎಲ್ಲಿ ಪ್ರಾರಂಭ ಆಗಿದೆ? ಜಾನುವಾರುಗಳ ನೀರು ಕೊಡುವಂತ ವ್ಯವಸ್ಥೆ ಎಲ್ಲಿ ಮಾಡಿದ್ದೀರಾ? ಎಲ್ಲ ರೀತಿಯ ಸಂಕಷ್ಟಗಳಿಗೆ ಈ ಭಾಗದ ರೈತರು ಸಂಕಷ್ಟದಲ್ಲಿ ಇರಬೇಕಾದ್ರೆ, ಕುಡಿಯೋ ನೀರಿನ ಆಹಾರ ಇರಬೇಕಾದ್ರೆ, ಯಾವುದಕ್ಕೂ ಸ್ಪಂದಿಸದೇ ಇರುವಂತಹ ಬೇಜವಾಬ್ದಾರಿ ಪ್ರಕೃತಿ ಸರ್ವಾರಿ ಕಾರ್ಯತೆ ಗಗನ ದರ್ಬಾರ್ ಮಾಡ್ತಿರುವಂತ ಈ ರಾಜ್ಯದ ಮುಖ್ಯಮಂತ್ರಿಗೆ ಬಿಸಿ ಮುಟ್ಟಿಸುವಂತ ಈ ಚುನಾವಣೆ ವರ್ಷ ಪೂರ್ತಿ ನೀವು ಶಾಪ ಹಾಕಿದ್ದೀರಾ? ಆದ್ರೆ ಅದಕ್ಕೆ ಏನು ಫಲ ಸಿಗಲಿಲ್ಲ. ಆದ್ರೆ ಇವತ್ತು ನೀವು ಈ ಚುನಾವಣೆಯಲ್ಲಿ ಸರಿಯಾದ ರೀತಿ ಮತವನ್ನು ಚಲಾವಣೆ ಮಾಡಿ ಬಿಜೆಪಿ ಅವರನ್ನು ಆಯ್ಕೆ ಮಾಡಿ ಈ ಬೆಳಗಾವಿ ಜಿಲ್ಲೆಯಲ್ಲಿ ಬಿಜೆಪಿಯನ್ನು ಅಧಿಕಾರಕ್ಕೆ ತಂದ್ರೆ, ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿನಲ್ಲಿ ಮುಖ್ಯಮಂತ್ರಿ ಸಹ ನನ್ನ ಆಡಳಿತ ವೈಖರಿ ಸರಿಯಿಲ್ಲ, ನಾನು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು, ಸುಧಾರಣೆ ಮಾಡ್ಕೋಬೇಕು ಅನ್ನೋ ಪ್ರಯತ್ನ ಮಾಡಬಹುದು. ನಮ್ಮ ತಾಯಿಯಿಂದ ನಾನು ಕೇಳ್ತೇನೆ, ನಾನು ಮುಖ್ಯಮಂತ್ರಿ ಆಗಿದೆ ತಾಯಿ, ನೀವು ಪ್ರತಿಯೊಂದು ಮನೆಗೆ ಹೋಗಿ ಇಲ್ಲಿ ಕೊಟ್ಟಿರುವಂತ ನಮ್ಮ ಕಾರ್ಯಕರ್ತರು ಯಾವುದೇ ಮನೆಗೆ ಬಂದರೂ ಸಹ ನನ್ನ ಕನಸಿನ ಭಾಗ್ಯಲಕ್ಷ್ಮಿ ಯೋಜನೆ ಕೂಲಿ ಮಾಡೋ ನಮ್ಮ ಮಗಳಿಗೂ ಸಹ ಆ ಭಾಗ್ಯಲಕ್ಷ್ಮಿ ಯೋಜನೆ 1.5 ಲಕ್ಷ ರೂಪಾಯಿ ಸಿಗುವಂತಹ ಒಂದು ವಿಶೇಷವಾದ ವ್ಯವಸ್ಥೆ ದೇಶದಲ್ಲಿ. ನಾನು ನಮ್ಮ ಕೊನೆಯ ವರ್ಷ 3 ಲಕ್ಷ ಕುಟುಂಬಗಳಿಗೆ ಭಾಗ್ಯಲಕ್ಷ್ಮಿ ಹೆಣ್ಣು ಮಕ್ಕಳ ಸವಲತ್ತು ಕೊಟ್ಟಿದ್ದು. ಈ ಪುಣ್ಯಾತ್ಮ ಸಿದ್ದರಾಮಯ್ಯ ಬಂದ್ರೆ ಈ ವರ್ಷ 1.5 ಲಕ್ಷ ದಾಟಿಲ್ಲ. ಹೆಣ್ಣು ಮಕ್ಕಳು ಹುಟ್ಟೋದು ಏನು ಕಡಿಮೆ ಆಗಲಿಲ್ಲ, ಆದ್ರೆ ಆ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ರಾಜ್ಯದ ಮುಖ್ಯಮಂತ್ರಿಗೆ ಆಸಕ್ತಿ ಇಲ್ಲ, ಕಳಕಳಿ ಇಲ್ಲ, ಪ್ರಾಮಾಣಿಕತೆ ಇಲ್ಲ. ಈ ದೇಶದಲ್ಲಿ ಮೊದಲ ಬಾರಿಗೆ ಸುಮಾರು 25 ಲಕ್ಷ ರೈತರ ಪಂಪ್ಸೆಟ್ಗಳಿಗೆ ಉಚಿತವಾಗಿ ವಿದ್ಯುತ್ ಕೊಡುವಂತಹ ಐತಿಹಾಸಿಕ ತೀರ್ಮಾನವನ್ನು ಹೇಳಿದ್ರು. ಅವತ್ತು ನಾವು 6-7 ಗಂಟೆ ವಿದ್ಯುತ್ ಕೊಡ್ತಾ ಇದ್ದೋ, ಈಗ 2-3 ಗಂಟೆ ವಿದ್ಯುತ್ ಕೊಡುವಂತಹ ಯೋಗ್ಯತೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗಿಲ್ಲ. ಬಹುಶಃ ಈ ದೇಶದಲ್ಲಿ ಮೊದಲ ಬಾರಿಗೆ ಬಡ್ಡಿ ಇಲ್ಲದೇ ಸಾಲ ಸಹಕಾರಿ ಸಂಘದಲ್ಲಿ ಕೊಡುವಂತ ವ್ಯವಸ್ಥೆ ನಾನು ಮಾಡಿದೆ. ಬಡ್ಡಿ ರಹಿತ ಸಾಲ 3 ಲಕ್ಷದವರೆಗೆ. ಒಂದು ಮಾತು ನಾನು ಹೇಳ್ತೇನೆ, ಮಾಧ್ಯಮದ ಸ್ನೇಹಿತರಿದ್ದಾರೆ, ಕೇಂದ್ರ ಸರ್ಕಾರ ರಾಷ್ಟ್ರೀಕೃತ ಬ್ಯಾಂಕು ಮತ್ತೆ ಸಹಕಾರಿ ಬ್ಯಾಂಕ್ಗೆ 3% ಬಡ್ಡಿಯನ್ನು ವಾಪಸ್ ಕೊಡ್ತಾ ಇದ್ದೇವೆ. ನಾವಿದ್ದಾಗ ಆ ಬಡ್ಡಿ ಹಣವನ್ನ 0%ಗೆ ರೈತರಿಗೆ ಸಾಲ ಕೊಟ್ಟಿದ್ರು ಸಹ ಅವನ ಅಕೌಂಟ್ ನಾವು ಹಣವನ್ನು ಜಮಾ ಮಾಡ್ತಾ ಇದ್ದು ರೈತರ ಬದುಕಲಿ ಅಂತೇಳಿ. ಆದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ರೈತ ವಿರೋಧಿ ಮುಖ್ಯಮಂತ್ರಿ ನಡವಳಿಕೆ ಏನಾಗಿದೆ ಅಂದ್ರೆ, ಆ ಬರುವಂತ 3% ಸಬ್ಸಿಡಿಯನ್ನ ನಾನು 0% ನಾನು ಹೆಂಗೂ ಸಾಲ ಕೊಡ್ತಾ ಇದ್ದೇನೆ, ಹಣವನ್ನು ರೈತರು ನಾನು ಕೊಡೋದಿಲ್ಲ ಅಂತ ಅವರ ಖಜಾನೆಗೆ ತೋರಿಸ್ಕೊಡುವಂತ ಯುವರಾಜ್ ಸೇವಾ ಮುಖ್ಯಮಂತ್ರಿ, ರೈತ ವಿರೋಧಿ ಮುಖ್ಯಮಂತ್ರಿ ಇವತ್ತು ನಮ್ಮ ರಾಜ್ಯವನ್ನು ಆಳ್ತಾ ಇದ್ದಾರೆ. ಇದೆಲ್ಲಕ್ಕೂ ಸಹ ಉತ್ತರವನ್ನು ಕೊಡುವಂತ ಪ್ರಯತ್ನ ಮಾಡಬೇಕಾಗಿದೆ. ನಿಮಗೆ ಗೊತ್ತಿರಲಿ, ಇವತ್ತು ನಮ್ಮ ದೇಶದಲ್ಲಿ 14ನೇ ಹಣಕಾಸಿನ ಆಯೋಗದ ಮೂಲಕ ಪ್ರತಿಯೊಂದು ರಾಜ್ಯಕ್ಕೆ ಹೆಚ್ಚುವರಿ ಹಣವನ್ನು ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ. ನರೇಂದ್ರ ಮೋದಿ ಅವರು ಅಧಿಕಾರ ವಹಿಸಿಕೊಂಡಾಗ 6 ಲಕ್ಷ ಕೋಟಿ ಡಿಫಿಷಿಯಂಟ್ ಅಮೌಂಟ್ ಇತ್ತು. ಆದ್ರೆ 1.5 ವರ್ಷದಿಂದ ಅವೆಲ್ಲ ಸರಿಪಡಿಸಿ ಬಹುಶಃ ಅಮೆರಿಕ ದೇಶ ಚೈನಾ ದೇಶಕ್ಕೆ ಸರಿಸಮಾನವಾಗಿ ಆರ್ಥಿಕ ಸ್ಥಿತಿಯನ್ನು ಸುಧಾರಣೆ ಮಾಡಿ ಒಂದು ಬದಲಾವಣೆಯ ಕ್ರಾಂತಿಯನ್ನು ಮಾಡ್ತಾ ಇದ್ದಾರೆ 14ನೇ ಹಣಕಾಸಿನ ಆಯೋಗದಿಂದ. ಇವತ್ತು ನಮಗೆ ನಮ್ಮ ರಾಜ್ಯಕ್ಕೆ ಹಿಂದಿನ 5 ವರ್ಷಕ್ಕಿಂತ ಹೆಚ್ಚುವರಿಯಾಗಿ 1,21,875 ಕೋಟಿ ಬರುತ್ತೆ. 1,21,875 ಕೋಟಿ ಒಟ್ಟು 1,83,566 ಕೋಟಿ ಬರುತ್ತೆ 14ನೇ ಹಣಕಾಸಿನ ಆಯೋಗ 5 ವರ್ಷಕ್ಕೆ. ಅಂದ್ರೆ ಹಿಂದಿನ ವರ್ಷಕ್ಕೆ 5 ವರ್ಷಕ್ಕಿಂತ 1,21,875 ಕೋಟಿ ಹೆಚ್ಚುವರಿಯಾಗಿ ಬರುತ್ತೆ. ಎರಡನೇದು ಬಹಳ ಮುಖ್ಯವಾಗಿ 14ನೇ ಹಣಕಾಸಿನ ಆಯೋಗದಿಂದ ಪಂಚಾಯತಿಗಳಿಗೆ 5 ವರ್ಷದಲ್ಲಿ 9,289 ಕೋಟಿ ಕೊಟ್ಟಾರೆ. ಅಂದ್ರೆ ಪಂಚಾಯತಿ ವ್ಯವಸ್ಥೆಯನ್ನು ಬಲಪಡಿಸಬೇಕು ಅನ್ನುವಂಥದ್ದು, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ವ್ಯವಸ್ಥೆಯನ್ನ ಬಲಪಡಿಸಬೇಕು ಅನ್ನುವಂತ ಅಪೇಕ್ಷೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು. ಹೀಗೆ ಅನೇಕ ಬದಲಾವಣೆ ನಾವು ತರುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ನಾನು ಇನ್ನೂ ಕೇಳ್ತಾರೆ, ಹಾಲು ಉತ್ಪಾದನೆ ಮಾಡೋರಿಗೆ ಪ್ರೋತ್ಸಾಹವನ್ನು ಕೊಡುವಂತ ನಾನು ಪ್ರಾರಂಭ ಮಾಡಿದೆ. ನೀವು ಮಕ್ಕಳು ಒಳ್ಳೆ ವಿದ್ಯಾವಂತರಾಗಬೇಕು, ಸ್ವಾಭಿಮಾನದಲ್ಲಿರಬೇಕು ಅಂತೇಳಿ ಬೈಸ್ಕೂಲ್ ಕೊಡುವಂತ ಯೋಜನೆಯನ್ನು ಪ್ರಾರಂಭ ಮಾಡಿದೆ. ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ಪ್ರಾರಂಭ ಮಾಡಿದ್ರು. ದೇವದಾಸಿಯವರಿಗೂ ಸಹ 500 ರೂಪಾಯಿ ಕೊಡುವಂತ ತೀರ್ಮಾನ ಯಡಿಯೂರಪ್ಪ
ವಾಲ್ಮೀಕಿ ಜಯಂತಿ ಆಯ್ತು, ವಾಲ್ಮೀಕಿ ಭವನಗಳಾಯ್ತು, ಕನಕ ಜಯಂತಿ ಆಯ್ತು, ಕನಕ ಭವನಗಳ ಕಟ್ಟಲು ಪ್ರಾರಂಭ ಆಯ್ತು, ಬಡ ದೊಡ್ಡಪ್ಪನವರ ಅಂಬೇಡ್ಕರ್ ಭವನಗಳನ್ನು ಕಟ್ಟಲು ಪ್ರಾರಂಭ ಆಯ್ತು, ಬಡಜಾರ ಸಮಾಜಕ್ಕೆ ಬಡಜಾರ ನಿರ್ಮೂಲನೆ ಮಾಡಿ ದೊಡ್ಡಪ್ಪ ಹಣವನ್ನು ಕೊಡಕ್ಕೆ ಪ್ರಾರಂಭವಾಯಿತು, ಭೂಮಿ ಜನಗಳಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಭೂಮಿ ನಿರ್ಮೂಲನೆ ಮಾಡಿ ಅವರಿಗೆ ಹಣವನ್ನು ಕೊಡಕ್ಕೆ ಶುರು ಮಾಡಿದ್ರು. ಯಾವ ವರ್ಗವನ್ನು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಅನ್ಯಾಯ ಮಾಡಿದ್ರೆ ಅಂತ ಒಂದು ಉದಾಹರಣೆಯನ್ನು ಯಾವಾಗಲೂ ಕಾಂಗ್ರೆಸ್ ಅವರು ಕೊಡಲಿ. ನಾನು ಕೇಳ್ತೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಇವಾಗ ಹಿಂದ ಮುಖ್ಯಮಂತ್ರಿ ಎಂದು ಘೋಷಣೆ ಮಾಡಿದ್ರಿಂದ ಕಳೆದ 2 ವರ್ಷದಲ್ಲಿ ಹಿಂದಿ ಸಮಾಜಕ್ಕೆ ಪ್ರಸಿದ್ಧ ಹಿಂದೂದವರಿಗೆ ಏನು ಕೊಟ್ಟಿದ್ದೀರಾ ಅದನ್ನು ಹೇಳಿ ನೀವು. 2.5 ವರ್ಷ ನಾನೇ ಕೊಟ್ಟಿದ್ದೀನಿ ಅಂತ ಕೊಟ್ಟೆಯನ್ನು ಕೊಡ್ತೇನೆ. ಆದರೆ ಆಧಾರದ ಮೇಲೆ ಈ ತಾಲೂಕು ಕೊಟ್ಟಿಯನ್ನು ಜಿಲ್ಲಾ ಕೊಟ್ಟಿಯ ಚುನಾವಣೆ ನಡೆಯಲಿ. ನಾನು ಇಷ್ಟೇ ಹೇಳಿ ಕೊಡೋಣ. ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ನೀವೆಲ್ಲ ಸೇರಿದ್ದೀರ, ಬೇರೆ ಬೇರೆ ಮುಖಂಡರಿದ್ದಾರೆ, ನೀವೆಲ್ಲ ಸ್ವಲ್ಪ ಬಿಡು ಮಾಡ್ಕೊಳ್ಳಿ. ಇನ್ನು 2 ವರ್ಷದ ಜೊತೆಗೆ ಹೆಜ್ಜೆ ಹಾಕಿ ಕರ್ನಾಟಕ ರಾಜ್ಯದಲ್ಲಿ ಬದಲಾವಣೆಯನ್ನು ತಂದು ಈ ನಾಡಿನ ಜನರನ್ನು ತಿಳಿಸಬೇಕಾಗಿದೆ. ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದ ಅಧಿಕಾರಿ ತರಕ್ಕೆ 20 ತಿಂಗಳು ಮನೆ ಕಟ್ಟಬಿಟ್ಟು ರಾಜ್ಯದ ಉದ್ದಕ್ಕೆ ಹೋರಾಟ ಮಾಡಿದ್ದೇವೆ.